ಹೇಳಿ. ನೀವೆಲ್ಲ ಧರ್ಮ ಸೈನಿಕರು, ಹಾಗಾಗಿ ನಾನು ಇಲ್ಲಿ ನಿಂತಿರುವಂತಹದ್ದು ನಿಮ್ಮ ಪ್ರತಿ ನಿಮ್ಮ ಕೋರಿಕೆ ಮೇರೆಗೆ ನಾನು ನಿಂತಿದ್ದೇನೆ. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ. ಆದರೆ ನೀವೆಲ್ಲ ಅಪೇಕ್ಷೆ ಪಟ್ಟಂತೆ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ನಿಮಗೆ ಮೊದಲು ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ನಮ್ಮ ಶಶಿಧರ ಶೆಟ್ಟರು, ಉಜಿರೆ ಪಡುವೆಟ್ನಾಯರು ಇತ್ಯಾದಿ, ನಮ್ಮ ಅಪ್ಪಣ್ಣ ಹೆಗ್ಡೆಯವರು, ಇದರಲ್ಲಿ ಅನೇಕ ಮಂದಿ ಇದಕ್ಕೆ ಮುಂದೆ ನಿಂತು ಕೆಲಸ ಮಾಡಿದ್ದಾರೆ. ನಾನು ಅವರೆಲ್ಲರ ಹೆಸರನ್ನು ಹೇಳುತ್ತಾ ಹೋದರೆ ಯಾರು ಬಿಟ್ಟೋದ ತಪ್ಪು ತಿಳ್ಕೊಳ್ತಾರೆ. ಅಲ್ಲಿ ಕಟೀಲರು ಇದ್ದಾರೆ, ಎಂ ಪಿ ಅವರು ಇದ್ದಾರೆ, ನಮ್ಮ ಶಾಸಕರಾದ ಹರಿಪುಂಜರಿದ್ದಾರೆ, ಹರೀಶ್ ಪುಂಜರಿದ್ದಾರೆ, ಅನೇಕ ಮಂದಿ ಇಲ್ಲೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಇಲ್ಲಿ ಗುರುತಿಸಿ ಅವರೆಲ್ಲರೂ ಕೂಡ ಒಂದೇ ಮಾತಿನಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯನ್ನು ಕ್ಷೇತ್ರ ತೋರಿಸಿದ್ದು ಅವರನ್ನು ಕೂಡ ಧರ್ಮ ಸೈನಿಕರ ಕಮಾಂಡೆಂಟ್ಸ್, ಅವರು ಎಲ್ಲ ಧರ್ಮ ಸೈನಿಕರ ಪ್ರತಿನಿಧಿಗಳು ಅಂತ ಅವರನ್ನು ಗುರುತಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದಿರುವಂತಹದ್ದು, ದೇಹ ಶ್ರಮ ಪಟ್ಟು ಇಲ್ಲಿಗೆ ಬಂದಿರುವಂತಹದ್ದು, ಪಾದಯಾತ್ರೆ ಬಂದಿರುವಂತಹದ್ದು, ಇದನ್ನು ನಿಮ್ಮನ್ನೆಲ್ಲ ಗುರುತಿಸಬೇಕಾದಂತಹ ಒಂದು ವಿಷಯ. ನಮ್ಮ ಕ್ಷೇತ್ರದಲ್ಲಿ ಇರುವಂತವರು ಒಬ್ಬರು ಮಂಜುನಾಥ ಸ್ವಾಮಿ, ಇನ್ನೊಬ್ಬರು ಚಂದ್ರನಾಥ ಸ್ವಾಮಿ, ಇಬ್ಬರು, ಒಬ್ಬರು ಮಂಜು, ಇನ್ನೊಬ್ಬರು ಚಂದ್ರ. ಇಬ್ಬರು ಕೂಡ ಬಹಳ ತಾಳ್ಮೆಯವರು, ಶಾಂತ ಪ್ರತಿನಿಧಿಯವರು. ಇಬ್ಬರು ಕೂಡ ಉದ್ರೇಕಗಳವರಲ್ಲ, ಬಹಳ ಶಾಂತ ಇರತಕ್ಕಂಥವ್ರು. ಯಾಕೆ ಧರ್ಮಸ್ಥಳದಲ್ಲಿ ಎಲ್ಲರೂ ಶಾಂತವಾಗಿದ್ದಾರೆ, ಹೆಗ್ಡೆಯವರು ಶಾಂತವಾಗಿದ್ದಾರೆ, ಎಲ್ಲರೂ ಶಾಂತವಾಗಿದ್ದಾರೆ ಅಂತಂದ್ರೆ ನನಗೆ ತಪ್ಪಲ್ಲ, ಅದು ನನ್ನ ಒಳಗಿರೋ ಸ್ವಾಮಿ ಮತ್ತು ಬಸದಲ್ಲಿ ಸ್ವಾಮಿ ಇಬ್ಬರು ಕೂಡ ಅವರು ತಾಳ್ಮೆಯ ಪ್ರತೀಕ, ಶಾಂತಿಯ ಪ್ರತೀಕ. ಆದ್ರಿಂದ ಅವರು ತಾಳ್ಮೆಯಲ್ಲಿದ್ದಾರೆ, ನಾನು ಕೂಡ ತಾಳ್ಮೆಯಲ್ಲೇ ಇದ್ದೇನೆ. ನನಗೆಲ್ಲ ಇಲ್ಲಿ ಪೀಠಾಧಿಪತಿಗಳು ಹೇಳುವಂತದ್ದು ಒಂದೇ ಮಾತು, ನೀವು ಗಬರಿ ಮಾಡಿಕೊಳ್ಬೇಡಿ, ಯಾವತ್ತೂ ಕೂಡ ಮನಸ್ಸಿಗೆ ಉದ್ವೇಗ ತೆಗೆದುಕೊಳ್ಬೇಡಿ. ನೀವು ಬಹಳ ಶಾಂತವಾಗಿ, ನಿಮಗೆ ನಮ್ಮೆಲ್ಲರ ಅಭಯ ಇದೆ ಅಂತ ಅವ್ರು ಹೇಳ್ತೀವಿ. ಹಾಗೆ ನೀವೆಲ್ಲರ ಅಭಯದಿಂದ ನಾನು ನಿಶ್ಚಿಂತದಲ್ಲಿದ್ದೇನೆ. ಈಗ ಏನಾಗಿದೆ ಅಂತಂದ್ರೆ ದುಷ್ಟಶಕ್ತಿಗಳು ಹೆಚ್ಚು ವಿಜೃಂಭಿಸುವಂತೆ ಒಮ್ಮೆ ಕಾಣ್ತದೆ. ಆದ್ರೆ ಇದು ಕಂಡದ್ದು ನಿಜವಾಗಿ ಯಾಕೆ ಅಂತಂದ್ರೆ ಶಿಸ್ತರ ರಕ್ಷಣೆ ಮಾಡಬೇಕಾಗಿದೆ. ಯಾರು ಶಿಕ್ಷರ ರಕ್ಷಣೆ ಮಾಡಬೇಕು ಅಂತಂದ್ರೆ ದೇವತೆಗಳು ಮಾಡಬೇಕು. ಈಗ ನೀವೇ ದೇವತೆಗಳಿಲ್ಲಿ, ನೀವೇ ಶಿಸ್ತ ರಕ್ಷಣೆಯಲ್ಲಿ ಮಾಡಬೇಕು. ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಕ್ಷೇತ್ರದ ಅನೇಕ ಸೇವಾ ಕಾರ್ಯಕ್ರಮ ನಡೀತದೆ, ಎಷ್ಟೋ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತದೆ. ಇದೆಲ್ಲವನ್ನು ಕೂಡ ಜನ ಮೆಚ್ಚಿದ್ದಾರೆ, ಜನ ಪ್ರೀತಿಸಿದ್ದಾರೆ, ಜನ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಆದರೆ ಬೇರೆ ಬೇರೆ ಊರುಗಳಿಂದ ಇವತ್ತು ಇಲ್ಲಿ ಬಂದಿದ್ದೀರಿ, ಬೆಂಗಳೂರಿಂದ ಬಂದಿದ್ದೀರಿ, ಧಾರವಾಡದಿಂದ ಬಂದಿದ್ದೀರಿ, ಬೇರೆ ಬೇರೆ ಬಳ್ಳಾರಿಯಿಂದ ಬಂದಿದ್ದೀರಿ, ದೂರ ದೂರ ಊರುಗಳಿಂದ ಬಂದಿದ್ದೀರಿ. ಬಂದವರು ಯಾರು ಕೂಡ ನಮ್ಮ ಯಾವುದೇ ಸಹಾಯವನ್ನು ಅಪೇಕ್ಷಿಸಲಿಲ್ಲ, ನಮ್ಮ ವಾಹನಗಳನ್ನು ಅಪೇಕ್ಷಿಸಲಿಲ್ಲ, ನಮ್ಮ ವಸತಿಗಳನ್ನು ಅಪೇಕ್ಷಿಸಲಿಲ್ಲ, ನಮ್ಮ ಯಾವುದೇ ಅಪೇಕ್ಷೆ ನಾವು ನಿಮ್ಮ ಪರವಾಗಿದ್ದೇವೆ ಅಂತ ಹೇಳಿದರು. ಇದು ನಿಜವಾಗಿ ಶಿಸ್ತ ರಕ್ಷಣೆಗೆ ನೀವೆಲ್ಲ ಮಾಡಿರುವಂತಹ ದೊಡ್ಡ ಸೇವೆ ಇದು. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಇಂತಹ ಒಂದು ಸಾನ್ನಿಧ್ಯವನ್ನ ಇಟ್ಟಿರ್ತಕ್ಕಂಥ ನಿಮಗೆ ನಾನು ಧನ್ಯವಾದಗಳು ಹೇಳ್ತಾ, ಒಂದು ದೇಶವನ್ನ ಹಾಳು ಮಾಡಬೇಕಾದ್ರೆ ಅದರ ಸಂಸ್ಕೃತಿಯನ್ನು ನಾಶ ಮಾಡಿ ಆ ದೇಶ ಸತ್ತೋಗುತ್ತೆ ಅಂತ ಹೇಳಿದರು. ನೀವು ಯುದ್ಧ ಮಾಡಿದರೆ ಗಡಿಯಲ್ಲಿದ್ದಂತ ಸೈನಿಕರು ಬಿಡೋದಿಲ್ಲ, ಅವರು ಹೋರಾಟ ಮಾಡ್ತಾರೆ, ಎಲ್ಲ ಶತ್ರು ಸೈನಿಕರನ್ನ ಹೊಡೆದೊಡ್ತಾರೆ. ಅಷ್ಟು ಬಲಿಷ್ಠವಾದ ಸೈನ್ಯಗಳು ನಮ್ಮ ದೇಶದಲ್ಲಿದೆ. ಆದರೆ ಬಹಳ ಸುಲಭವಾಗಿ ಒಂದು ದೇಶವನ್ನು ಗೆಲ್ಲುವುದು ಹೇಗೆ ಅಂತಂದ್ರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡುದು, ಅವರ ಪ್ರವೃತ್ತಿಯನ್ನು ನಾಶ ಮಾಡುದು, ಅವರ ಸ್ವಭಾವವನ್ನು ನಾಶ ಮಾಡುದು ಬಹಳ ದೊಡ್ಡ ಕೆಲಸ. ಹಾಗಾಗಿ ನೀವು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸಂಸ್ಕೃತಿಯ ನಾಶ ಮಾಡಲಿಕ್ಕೆ ಬಿಡಬೇಡಿ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಂತ ಅಪಾಯ ಬೇರೆ ಕ್ಷೇತ್ರಕ್ಕೂ ಬರಬಹುದು. ಇಲ್ಲೆಲ್ಲ ಪೀಠಾಧಿಪತಿಗಳನ್ನು ನಾವು ಕುಳಿಸಿರ್ತೇವೆ, ಯಾಕೆಂತಂದ್ರೆ ಸ್ವಾಮಿ ನಿಮ್ಮೆಲ್ಲರ ಪರವಾಗಿ ನಾವಿದ್ದೆ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ. ನನ್ನ ಸ್ವಾಮಿ ವಿಷಕಂಠ ಇದ್ದಾನೆ, ಮಂಜುನಾಥ ಸ್ವಾಮಿ ಅಂದ್ರೆ ವಿಷಕಂಠ. ಹಾಗಾಗಿ ವಿಷವನ್ನು ಸ್ವೀಕರಿಸುವ ಶಕ್ತಿ ಎಲ್ರಿಗೂ ಬರೋದಿಲ್ಲ, ಮಂಜುನಾಥನಿಗೆ ಮಾತ್ರ ವಿಷವನ್ನು ಸ್ವೀಕರಿಸುವಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಈ ವಿಷಕಂಠನಾದಂತಹ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಏನಂತಂದ್ರೆ ವಿಷವನ್ನು ಸ್ವೀಕರಿಸುವಂತ ನೀನು ರಕ್ಷಣೆ ಮಾಡಲಿಕ್ಕೆ ನಾವು ಇದ್ದೇವೆ, ಆದ್ರೆ ನಮ್ಮನ್ನು ರಕ್ಷಣೆ ನೀನು ಮಾಡಬೇಕು ಅಂತೇಳಿ. ಇವತ್ತು ನೋಡಿ ಮಳೆ ಬರ್ತಾ ಇದೆ, ಇದೆಲ್ಲ ನಿಮ್ಮ ಪರೀಕ್ಷೆ, ಇನ್ನೊಂದು ಪರೀಕ್ಷೆ ನಿಮಗೆ. ಹೇಗೆ ನಿಲ್ತೀರೋ ಓಡ್ತೀರೋ ನೀವು ಅಂತೇಳಿ. ಯಾರು ಓಡ್ತಾ ಇಲ್ಲ, ಎಲ್ಲರೂ ನಿಲ್ತಿದ್ರಿ. ಹಾಗಾಗಿ ನಿಮ್ಮ ಇನ್ನೊಂದು ಪರೀಕ್ಷೆ ಕೂಡ ನೀವು ಇಲ್ಲಿ ಪಾಸ್ ಆಗಿದ್ದೀರಿ. ನಮ್ಮ ಎಲ್ಲ ದೇಶಗಳಲ್ಲಿ ಏನಾಗಿದೆ ಅಂತಂದ್ರೆ ವೈಯಕ್ತಿಕವಾಗಿ ನನಗೆ ಎಷ್ಟು ಹಾನಿ ಆಗಿದೆ ಅಂತ ನಾನು ಹೇಳೋದಿಲ್ಲ. ನನಗೆ ವೈಯಕ್ತಿಕವಾಗಿ ಏನು ಹಾನಿ ಆಗಲಿ, ಯಾಕೆಂತಂದ್ರೆ ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇನೆ. ಕ್ಷೇತ್ರದ ಎಲ್ಲ ಕೆಲಸಗಳು ಹಾಗೆ ನಡೀತಾ ಇದೆ, ಕ್ಷೇತ್ರಕ್ಕೆ ಭಕ್ತರು ಹಾಗೆ ಬರ್ತಾ ಇದ್ದಾರೆ, ಎಲ್ಲಾ ರೀತಿಯಿಂದ ಸ್ವಾಮಿ ಸೇವೆ ಹಾಗೆ ನಡೀತಾ ಇದೆ. ಆದರೆ ಈ ವೈಯಕ್ತಿಕವಾದ ನಿಂದನೆಯಿಂದ ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂತ ಪ್ರಯತ್ನ ನಡೆದಿದೆ.
ಆ ಪ್ರಯತ್ನ ಬಹಳ ಅಪಾಯಕಾರಿ. ಅದನ್ನು ಸಂಸ್ಕೃತಿಯನ್ನೇ ನಾಶ ಮಾಡಿದರೆ, ಜನರ ಮನೋಧರ್ಮವನ್ನು ಮಾಡಿದರೆ, ಯುವಕರಲ್ಲಿ ಇರತಕ್ಕಂತ ಧರ್ಮ ಪ್ರಜ್ಞೆಯನ್ನು ನಾಶ ಮಾಡಿದರೆ ಆ ದೇಶದ ನಾಶವಾಗಿ ಹೋಗುತ್ತೆ. ಹಾಗಾಗಿ ಎಷ್ಟು ಮಾತ್ರ ಕೂಡ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಈ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ತೇವೆ ಅನ್ನೋ ಸಂಕಲ್ಪವನ್ನು ನೀವು ಮಾಡಬೇಕು. ಸ್ವಾಸ್ಥ್ಯ ಸಂಕಲ್ಪ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಈ ಸಂಕಲ್ಪ ನೀವು ಮಾಡಬೇಕು. ಈ ಸ್ವಾಸ್ಥ್ಯ ಸಂಕಲ್ಪವನ್ನು ಮಾಡಿದರೆ ಕ್ಷೇತ್ರದ ಜೊತೆಗೆ ಇಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಭಜನಾ ಕಮಠ ಮಾಡ್ತೇವೆ, ಯೋಗ ಶಿಬಿರಗಳನ್ನು ಏರ್ಪಡಿಸ್ತೇವೆ, ಶುದ್ಧ ನೀರನ್ನು ಕೊಡ್ತೇವೆ. ನಾವು ಎಷ್ಟೋ ಕಡೆ ಶುದ್ಧ ಗಂಗಾ ಅಂತ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಶುದ್ಧ ನೀರನ್ನು ಜನರಿಗೆ ಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಆದರೆ ಈ ನೀರನ್ನು ಮತ್ತೆ ಕಲುಷಿತಗೊಳಿಸುವಂತ ಪ್ರಯತ್ನ ನಡೀತಾ ಇದೆ. ಇದು ನೀವು ಖಂಡಿತ ಬಿಡಬಾರದು. ಯಾಕೆಂದ್ರೆ ಶುದ್ಧ ನೀರು ಅಂತಂದ್ರೆ ಈಗ ನಾವು ಅನೇಕ ಕಾರಣಗಳಿಂದ, ಇನ್ನೊಬ್ರು ಹೇಳ್ತಿದ್ರು ಬಿರುಗಾಳಿ ಬಂದಾಗ ಒಮ್ಮೆ ಎಲ್ಲ ಬಿರುಗಾಳಿಯಲ್ಲಿ ಹಾರಿ ಹೋಗ್ತದೆ ಅಂತ, ಎಲ್ಲ ಕಟ್ಟಡಗಳ ಮಾಡುಗಳು ಹಾರಿ ಹೋಗ್ತದೆ ವಸ್ತುಗಳೆಲ್ಲ. ಆದ್ರೆ ಒಂದು ಲಾಭವೂ ಇದೆ ಅಂತ, ಬಿರುಗಾಳಿ ಬಂದಾಗ ರಸ್ತೆ ಎಲ್ಲ ಸ್ವಚ್ಛ ಆಗ್ತದೆ ಅಂತ, ಸಣ್ಣ ಸಣ್ಣ ಈ ಎಲೆಗಳು ಅವೆಲ್ಲ ಹಾರಿ ಹೋಗ್ತವೆ ಅಂತ. ಹಾಗೆ ನೀವು ಬಂದು ಮಾಡಿದಂತ ಈ ಪ್ರಯತ್ನದಿಂದಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಈ ಸುನಾಮಿಯಿಂದಾಗಿ ಈಗ ಎದುರಿಂದ ಸುನಾಮಿ ಇವತ್ತಿನ ಮೇಲೆ ನಿಂತು ಹೋಗಬೇಕು. ಇವತ್ತಿನ ಮೇಲೆ ಯಾವುದೇ ಕಾರ್ಯಕ್ರಮ ಯಾವುದೇ ಚಟುವಟಿಕೆ ಇಲ್ಲಿ ಇರೋದಿಲ್ಲ. ನೀವೇ ಇದಕ್ಕೆ ಸುನಾಮಿ ರಕ್ಷಣೆ ಮಾಡಬೇಕು. ನಮ್ಮ ಸಹನೆ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.